ಜಿಎಚ್ಎಂ ಫೌಂಡೇಶನ್ ಮೂಲರ ಪಟ್ನಾಯದರ ವತಿಯಿಂದ ಬೈತುಲ್ ಹುದಾ ಏಳನೇ ಯೋಜನೆಯಾಗಿ ನಿರ್ಮಾಣಗೊಳ್ಳುತ್ತಿರುವ ನೂತನ ಮನೆ ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸುವ ಕಾರ್ಯಕ್ರಮವು ಮೂಲರ ಪಟ್ನದ ಅಸಾರ್ ನಗರದಲ್ಲಿ ನಡೆಯಿತು. ಮುಹಿಯುದ್ದೀನ್ ಜುಮ್ಮಾ ಮಸೀದಿ ಮೂಲರ ಪಟ್ನ ಇದರ ಕತೀಬರಾದ ಅಲ್ಹಾಸ್ ಮೊಹಮ್ಮದ್ ಶರೀಫ್ ದಾರಿಮಿ ದುವಾ ನೆರವೇರಿಸಿ ನೂತನ ಮನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಶುಭಾಶೀರ್ವಾದಗೈದು ಶೀಘ್ರದಲ್ಲಿ ಮನೆ ನಿರ್ಮಾಣ ಕಾಮಗಾರಿ ಪೂರ್ತಿಗೊಳ್ಳಲಿ ಎಂದರು. ജിഎച്ച്എം ഫൗണ്ടേഷൻ നടത്തുന്ന എത്രാമത്തെ നാലാമത്തെ ഒരു ഔത്തിന്റെ കുട്ടിയടിക്കൽ കാര്യക്രമമാണ് ഇതായത്. മാഷാ അൽഹംദുലില്ല, വളരെ നല്ല ഒരു കാര്യമാണ്. അഷ്റഫുൽ ഖൽഖ് സല്ലല്ലാഹു അലൈഹി വസല്ലം പറഞ്ഞു, ഒരു മുസ്ലിമായ സഹോദരൻ മറ്റൊരു മുസ്ലിമായ സഹോദരന്റെ ആവശ്യത്തിന് വേണ്ടി നടക്കുകയും ആ ആവശ്യം അയാൾ അവർക്ക് നിറവേറ്റി കൊടുക്കുകയും ചെയ്താൽ പൂർണ്ണമായ ഒരു ഹജ്ജിന്റെയും ഉംറയുടെയും പ്രതിഫലം അവർക്കുണ്ട് എന്നാണ്. ഒരുപക്ഷെ അതിനുവേണ്ടി പോയതിന് സാധിച്ചില്ല എങ്കിൽ ഒരു ഹജ്ജ് ചെയ്ത പ്രതിഫലമുണ്ട് എന്നാണ്. അപ്പോൾ പരിശുദ്ധ ഇസ്ലാം മറ്റൊരാൾക്ക് മറ്റൊരാളുടെ ആവശ്യം നിറവേറ്റി കൊടുക്കുക, വീടില്ലാത്തവർക്ക് വീട് കൊടുക്കുക, അതേപോലെ കഷ്ടത്തിൽ ഉള്ള ആളുകളെ സഹായിക്കുക, ഇതുപോലെയുള്ള കാര്യങ്ങൾക്ക് വലിയ പ്രാധാന്യം പരിശുദ്ധ ഇസ്ലാം നൽകുന്നുണ്ട്. ಮಾಜಿ ಕತೀಬರಾದ ಅಲ್ಹಾಸ್ ಅಬ್ದುಲ್ ಖಾದರ್ ಮದನಿ ಭಾಗವಹಿಸಿದರು. ಈ ಸಂದರ್ಭ ವಿಶೇಷ ಆಹ್ವಾನಿತರಾಗಿದ್ದ ತರಬೇತುದಾರ ರಫೀಕ್ ಮಾಸ್ಟರ್ ಮಾತನಾಡಿ, ಜಿಎಚ್ಎಂ ಫೌಂಡೇಶನ್ ಆರಂಭವಾದಾಗಿನಿಂದ ಇಂದಿನವರೆಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಫೌಂಡೇಶನ್ 7 ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಅವುಗಳ ಪೈಕಿ 3 ಮನೆಗಳನ್ನು ಈಗಾಗಲೇ ಪೂರೈಸಿದ್ದು, 4ನೇ ಮನೆಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. 3 ಹಳೆಯ ಮನೆಗಳನ್ನು ನವೀಕರಿಸಿ ಹೊಸ ರೂಪ ಕೊಡಲಾಗಿದೆ ಎಂದರು. ಜಿಎಚ್ಎಂ ಫೌಂಡೇಶನ್ ಇವತ್ತು ಆರಂಭವಾದ ದಿನದಿಂದ ಇವತ್ತಿಗೆ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇದನ್ನು ನೋಡುವಾಗ ತುಂಬ ಸಂತೋಷವಾಗುತ್ತೆ. ಒಟ್ಟು 7 ಪ್ರಾಜೆಕ್ಟ್ಗಳು, ಅದರಲ್ಲಿ 4 ಹೊಸ ಮನೆಗಳು. ಆ 4 ಹೊಸ ಮನೆಗಳಲ್ಲಿ 3 ಮನೆಗಳು ಈಗಾಗಲೇ ಅದನ್ನು ಪೂರ್ತಿಯಾಗಿದೆ, ಅದನ್ನು ಹಸ್ತಾಂತರ ಕಾರ್ಯಕ್ರಮ ಕೂಡ ಆಗಿದೆ. ಇವತ್ತು 4ನೇ ಮನೆಗೆ ಇವತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ 3 ಮನೆಗಳ ನವೀಕರಣ ಕಾರ್ಯಕ್ರಮ, ಹಳೆಯ ಮನೆಗಳ ದುರಸ್ತಿ ಮಾಡಿಕೊಂಡು ಅದಕ್ಕೆ ಹೊಸ ರೂಪವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಇವತ್ತು ಆಗಿದೆ. ಒಟ್ಟು 7 ಪ್ರಾಜೆಕ್ಟು, 6 ಯಶಸ್ವಿಯಾಗಿ ಇವತ್ತು 7ನೇ ಪ್ರಾಜೆಕ್ಟಿಗೆ ನಾವು ಕಾಲಿಡ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹನು ಆದಷ್ಟು ಬೇಗ ಇದನ್ನು ಪೂರ್ತಿಗೊಳಿಸಲಿ. ಹಾಗೆ ಇವತ್ತು ಜಿಎಚ್ಎಂ ಫೌಂಡೇಶನ್ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳು, ಬಹಳ ಮುಖ್ಯವಾಗಿ ಶಿಕ್ಷಣಕ್ಕೆ ಬಹಳ ಒತ್ತನ್ನು ಕೊಡ್ತಾ ಇದೆ. ಅರ್ಧದಲ್ಲೇ ಶಾಲೆ ಬಿಟ್ಟಂಥ ಮಕ್ಕಳನ್ನು ಮತ್ತೆ ಶಾಲೆಗೆ ಸೇರಿಸ್ತಕ್ಕಂಥದ್ದು, ಪಿ ಯು ಸಿಗೆ ಅಥವಾ ಡಿಗ್ರಿಗೆ ಅವರಿಗೆ ಬೇಕಾದಂಥ ಉನ್ನತ ಶಿಕ್ಷಣ ಏನಿದೆ ಅದಕ್ಕೆ ಬೇಕಾದಂಥ ಸಹಕಾರ ಮತ್ತು ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಕೂಡ ಜಿಎಚ್ಎಂ ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ. ಇಲ್ಲೇ ಪಕ್ಕದಲ್ಲಿ ನಮ್ಮ ಮೌಲಾನಾ ಆಜಾದ್ ಸ್ಕೂಲ್ ಇದೆ. ಇಲ್ಲಿ 1-5 ಕನ್ನಡ ಮಾಧ್ಯಮ, 6ರಿಂದ ನಂತರ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗುತ್ತೆ. ಆ ಮಕ್ಕಳಿಗೋಸ್ಕರ ಇವತ್ತು ಜಿಎಚ್ಎಂ ಫೌಂಡೇಶನ್ ಮೂಲಕವೇ ಒಂದು LKG ಮತ್ತು UKGಯನ್ನು ತೆರೆದು ಅದರಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ, ಮಕ್ಕಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಆ ನಮ್ಮ ಪರಿಸರದ ಮಕ್ಕಳು ಕೂಡ, ಅವರ ಕನಸು, ಎಲ್ಲ ಹೆತ್ತವರ ಕನಸು, ನನ್ನ ಮಗಳು ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಯಬೇಕು, ನನ್ನ ಮಗು ಕೂಡ ಇಂಗ್ಲೀಷಲ್ಲಿ ಬಹಳ ಫ್ಲೂಯೆನ್ಸಿಯಾಗಿ ಮಾತಾಡಬೇಕು, ಆ ಕನಸನ್ನು ಸಾಕಾರ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕೆಲಸವನ್ನು ಕೂಡ, ಶಿಕ್ಷಣಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಜಿಎಚ್ಎಂ ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ. ಜಿಎಚ್ಎಂ ಫೌಂಡೇಶನ್ನ ಅಧ್ಯಕ್ಷ ಮೊಹಮ್ಮದ್ ಶಾಲಿ ಅಧ್ಯಕ್ಷತೆ ವಹಿಸಿ ಫೌಂಡೇಶನ್ನ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಪ್ರಧಾನ ಕಾರ್ಯದರ್ಶಿ ಸಜೀವುದ್ದೀನ್ MS V4 ನ್ಯೂಸ್ನೊಂದಿಗೆ ಮಾತನಾಡಿ, ಕಳೆದ 7 ವರ್ಷಗಳಿಂದ ಅರ್ಹ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸುವಂತಹ ಕಾರ್ಯವನ್ನು ಫೌಂಡೇಶನ್ ವತಿಯಿಂದ ನಡೆಸಿಕೊಂಡು ಬರಲಾಗುತ್ತಿದೆ.
ಇಂದು ಹೊಸ ಮನೆಗೆ ಶಿಲಾನ್ಯಾಸ ನೆರವೇರಿಸಲಾಗಿದ್ದು 6 ತಿಂಗಳ ಅವಧಿಯಲ್ಲಿ ಪೂರ್ತಿಗೊಳಿಸುವ ಚಿಂತನೆ ಇದೆ ಎಂದರು. ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಹೆಚ್ಚು ಮಹತ್ವ ನೀಡಿ ಕಾರ್ಯನಿರ್ವಹಿಸಲಾಗುತ್ತಿದೆ. ಎಲ್ಕೆಜಿ ಯುಕೆಜಿ ಆರಂಭಿಸಿ ಅಲ್ಲಿಗೆ ಶಿಕ್ಷಕರನ್ನು ನೇಮಿಸಿ ಫೌಂಡೇಶನ್ ವತಿಯಿಂದ ಅವರ ವೇತನವನ್ನು ಭರಿಸಲಾಗುತ್ತಿದೆ. ಸರ್ವಧರ್ಮೀಯ 15 ಕುಟುಂಬಗಳಿಗೆ ಪಡಿತರವನ್ನು ನೀಡಲಾಗುತ್ತಿದೆ. ಸರ್ಕಾರಿ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು. ಕಳೆದ 7 ವರ್ಷಗಳಲ್ಲಿ 4 ಮನೆಯನ್ನು ನಿರ್ಮಿಸಿ ನಾವು ಅರ್ಹ ಕುಟುಂಬವನ್ನು ಅವರನ್ನು ಸರ್ವೆ ಮಾಡಿ ಅವರನ್ನು ಆರ್ಥಿಕವಾಗಿ ಅವರ ಸ್ಥಿತಿಗತಿಯನ್ನು ಪರಿಶೀಲನೆ ನಡೆಸಿ ಅವರಿಗೆ ಮನೆ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಸೊ 4 ಮನೆಯನ್ನು ದುರಸ್ತಿ ಕಾಮಗಾರಿ ಮಾಡಿ ಕೂಡ ಅವರಿಗೆ ನಾವು ಹಸ್ತಾಂತರ ಮಾಡಿರುತ್ತೇವೆ. ಸೊ ಈ ದಿನ 4ನೇ ಹೌಸಿಂಗ್ ಪ್ರಾಜೆಕ್ಟ್ ಬೈತುಲ್ ಹುದಾ ಇದಕ್ಕೆ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿದೆ. ಅತಿ ಶೀಘ್ರವಾಗಿ ಒಂದು 6 ತಿಂಗಳಲ್ಲಿ ಇದನ್ನು ಪೂರ್ತಿಗೊಳಿಸುವಂತಹ ಒಂದು ನಿರೀಕ್ಷೆ ನಮ್ಮಲ್ಲಿದೆ. ಅದೇ ರೀತಿ GHM ಫೌಂಡೇಶನ್ ಪ್ರಮುಖವಾಗಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಮಹತ್ತರವಾದ ಸೇವೆಯನ್ನು ನೀಡ್ತಾ ಬಂದಿದೆ. ವಿಶೇಷವಾಗಿ ನಾವು ಈ ನಮ್ಮ ಸ್ಥಳೀಯವಾಗಿರುವಂತಹ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಆಜಾದ್ ನಗರ ಇಲ್ಲಿನ ಒಂದು LKG UKG ತರಗತಿಯನ್ನು ನವೀಕರಣ ಮಾಡಿ ಅಲ್ಲಿ ನವೀಕರಣಗೊಳಿಸಿ ಅಲ್ಲಿ LKG ಮತ್ತು UKG ಶಿಕ್ಷಕರನ್ನು ನೇಮಕ ಮಾಡಿ ಅವರಿಗೆ ನಮ್ಮ ಶಾಲೆಯ ಸಂಪೂರ್ಣ ಸಹಕಾರವನ್ನು ಪಡೆದು ಶಿಕ್ಷಕರ ನೇಮಕ ಮಾಡಿ ಅವರಿಗೆ ಸ್ಯಾಲ್ರಿಯನ್ನು ಕೊಡುವಂತಹ ಒಂದು ಯೋಜನೆಯನ್ನು GHM ಫೌಂಡೇಶನ್ ಕಳೆದ 3 ವರ್ಷಗಳಿಂದ ಮಾಡ್ತಾ ಬಂದಿದೆ. ಅದೇ ರೀತಿ ರೇಷನ್ ಕಾರ್ಯಕ್ರಮ ಯಾವುದೇ ಎಲ್ಲ ಸಮುದಾಯದ ಅದರಲ್ಲಿ ಸರ್ವಧರ್ಮೀಯರಿಗೂ ಕೂಡ ನಾವು ಕೊಡುವಂಥ ಕಳೆದ 7 ವರ್ಷಗಳಿಂದ 15 ಕುಟುಂಬಕ್ಕೆ ರೇಷನ್ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಈ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳಿಗೆ ವಾಹನದ ಒಂದು ವ್ಯವಸ್ಥೆಯನ್ನು ಕೂಡ GHM ಫೌಂಡೇಶನ್ ವತಿಯಿಂದ ಕೂಡ ಮಾಡ್ತಾ ಬಂದಿದ್ದೀವಿ. ಅದರ ಜೊತೆಗೆ ನಾವು ಯಾವುದೇ ವಿದ್ಯಾರ್ಥಿ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಇದರ ನಿಟ್ಟಿನಲ್ಲಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಯಾರು ಡ್ರಾಪ್ಔಟ್ ಆಗುವಂಥ ಮಕ್ಕಳು ಇದ್ದರೆ ಅವರನ್ನು ನಾವು ಗುರುತಿಸಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿ ಅವರಿಗೆ ಪುಸ್ತಕ ಅದೇ ರೀತಿ ಅವ್ರಿಗೇನೋ ಎಕ್ಸ್ಪೆನ್ಸ್ ಇದೆ ಅದನ್ನೆಲ್ಲ ನಾವು ಕೊಡುವಂಥ ವ್ಯವಸ್ಥೆಯನ್ನು GHM ಫೌಂಡೇಶನ್ ವತಿಯಿಂದ ಕಳೆದ 7 ವರ್ಷದಿಂದ ಮಾಡ್ತಾ ಬಂದಿದೆ. ಮುಖ್ಯ ಅತಿಥಿಗಳಾಗಿ ಉದ್ಯಮಿಗಳಾದ ಅಬ್ದುಲ್ ಸಲಾಂ, ಅಬ್ದುಲ್ ರಜಾಕ್ ಸಚ್ಚರಿಪೇಟೆ, ರಿಯಾಜ್ ಕುಪ್ಪೆಪದವು, GHM ಫೌಂಡೇಶನ್ನ ಕಾರ್ಯಕ್ರಮದ ಮುಖ್ಯಸ್ಥ MB ಇಸ್ಮಾಯಿಲ್ ಶಾಫಿ ಮೂಲರಪಟ್ನ, ಸ್ಥಾಪಕಾಧ್ಯಕ್ಷ ಹಂಸಗುತ್ತು ಮೂಲರಪಟ್ನ, ಗೌರವ ಸಲಹೆಗಾರ ಜಕರಿಯಾ ಫರ್ವೀಸ್, ಗಲ್ಫ್ ಪ್ರಮುಖರಾದ ಮೊಹಮ್ಮದ್ ಕಬೀರ್, ಉಬೈದುಲ್ಲಾ ಆಜಾದ್ ನಗರ, ನಿಜಾಂ ವಾರಟೀಲು, ಇರ್ಷಾದ್ ವಾರಟೀಲು, GHM ಫೌಂಡೇಶನ್ ಸದಸ್ಯರಾದ ಮೊಹಮ್ಮದ್ ತೌಹೀದ್ MB, ಮುನೀರ್ ಅಜಾದ್ ನಗರ, ರಶೀದ್ ಕಾಜಿಗುಳಿ, ಶಾರುಖ್ MP, ರಶೀದ್ ರೋಯಲ್, ಮುಸ್ತಫಾ ಹಿತ್ತಿಲು, ಬದ್ರುಲ್ ಕಮಲ್, ನಿಸಾರ್ AG, ರಶೀದ್ MP, ಶಾಕೀರ್ ವಾರಟೀಲು, ದಾರುಲ್ ಉಲೂಂ ಮದ್ರಸಾ ಮೂಲರಪಟ್ಟಣದ ಅಧ್ಯಕ್ಷ ನಾಸಿರ್ MP, ಅಲ್ ಮದ್ರಸತುಲ್ ಮುಳರಿಯಾ ತಾರೆಮಾರ್ ಅಧ್ಯಕ್ಷ ಮೊಹಮ್ಮದ್ ಯೂಸಿಫ್, ಶಿಬಿಯಾನ್ ಮದ್ರಸಾ ವಾರಟೀಲು ಇದರ ಅಧ್ಯಕ್ಷ ಅಬ್ಬು ವಾರಟೀಲು, ಮೊಹಿಯುದ್ದೀನ್ ಜುಮಾ ಮಸೀದಿ ಮೂಲರಪಟ್ಟಣದ ಕಾರ್ಯದರ್ಶಿ ಶಿಹಾಬುದ್ದೀನ್ ಎಚ್, SKSSF ಅಜಾದ್ ನಗರ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್, SKSSF ಮೂಲರಪಟ್ಟಣ ಘಟಕದ ಅಧ್ಯಕ್ಷ ಹೈದರ್ MS, ಇಬ್ರಾಹಿಂ ಗುತ್ತು ಅಜಾದ್ ನಗರ, ಅಜಾದ್ ಲಯನ್ಸ್ ಹೆಲ್ಪ್ ಲೈನ್ ಅಜಾದ್ ನಗರ ಅಧ್ಯಕ್ಷ ಅಶ್ರಫ್ MA, ಅಧ್ಯಕ್ಷರು ಅಜಾದ್ ಲಯನ್ಸ್ ಹೆಲ್ಪ್ ಲೈನ್ ಅಜಾದ್ ನಗರ, ಹಿರಿಯರಾದ ಇಬ್ರಾಹಿಂ ಅಜಾದ್ ನಗರ ಉಪಸ್ಥಿತರಿದ್ದರು. ಬಳಿಕ GHM ಫೌಂಡೇಶನ್ ಇದರ ವತಿಯಿಂದ ಮೂಲರಪಟ್ಟಣ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ SSLC ಹಾಗೂ PUCಯಲ್ಲಿ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಪೋಷಕರಿಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ರಫೀಕ್ ಮಾಸ್ಟರ್ ಕಾರ್ಯಕ್ರಮ ನಡೆಸಿಕೊಟ್ರು. ಆಜಾದ್ ಮಾದರಿ ಶಾಲೆಯ ಪ್ರಾಂಶುಪಾಲೆ ಸುಪ್ರೀತಾ, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಾಹೀನಾ ಭಾಗವಹಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಸಜೀವುದ್ದೀನ್ MS ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ GHM ಫೌಂಡೇಶನ್ ವತಿಯಿಂದ ನವೀಕರಣಗೊಂಡ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಾಯಿತು. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.